ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಕಾಪ್ಸ್ ಕನ್ನಡ. ಇವತ್ತು ನಾವೇನು ನೋಡ್ತಾ ಇದ್ದೀರಿ ಅಂದರೆ, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಇರೋ ಪಿ ವಿ ಸಿ ಬಾತ್ರೂಮ್ ಡೋರಲ್ಲಿ ಕೆಲವೊಂದು ಟೈಮ್ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಏನಂದರೆ, ಡೋರ್ ತುಂಬ ದಿನ ಆದಮೇಲೆ ಸ್ವಲ್ಪ ಬೆಂಡಾಗ್ಬಿಡುತ್ತೆ. ಸೊ ಬೆಂಡಾಗೋದ್ರಿಂದ ಲಾಕ್ ಆಗೋಲ್ಲ ಆಚೆ ಕಡೆಯಿಂದ ಇಲ್ಲ ಒಳಗಡೆಯಿಂದ. ಅದೇನಕ್ಕೆ ಅಂದರೆ, ಮೇಲೆ ನೀವು ನೋಡ್ಬೋದು, ಅಲ್ಲಿ ಪ್ಲಾಸ್ಟಿಕ್ ಒಳಗಡೆ ಡೋರ್ ಒಳಗಡೆ ಬೆಂಡಾಗಿರೋದ್ರಿಂದ ಡೋರ್ ಹಾಗೆ ಕೆಳಗಡೆ ಬಂದುಬಿಟ್ಟಿರುತ್ತೆ. ಸೊ ಅಂಗಡಿಯವ್ರನ್ನ ಕೇಳಿದ್ರೆ ಅದನ್ನು ರೀಪ್ಲೇಸ್ ಮಾಡಬೇಕು ಅಂತಾರೆ. ಬಟ್ ಆದರೆ ನಾನು ಅದನ್ನು ಹಾಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಡೋರ್ ಲಾಕ್ ಮಾಡಬೇಕಾದ್ರೆ ಹೇಗಿರಬೇಕು ಅಂತ ಸೆಟ್ ಮಾಡಿಬಿಟ್ಟು, ಲಾಕ್ ಮಾಡಿಬಿಟ್ಟು ನೀವು ಅದರ ಅಲೈನ್ಮೆಂಟ್ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ನೋಡ್ಕೊಂಬಿಟ್ಟು, ನಿಮ್ಗೆ ಬೇಕಂದರೆ ಮಾರ್ಕಿಂಗ್ ಮಾಡಿಕೊಂಡು ಫೆವಿಕ್ವಿಕ್ ಬಾಕ್ಸ್ ತೊಗೊಳ್ಳಿ. ಫೆವಿಕ್ವಿಕ್ ಇದು 70 ರೂಪಾಯಿದು, ಅದರಲ್ಲಿ ನೀಡಲ್ ಬರುತ್ತೆ. ಸೊ ಆ ನೀಡಲ್ ಮುಖಾಂತರ ನೀವು ಫೆವಿಕ್ವಿಕ್ ಹಾಕ್ಬೋದು. ಒಂದು ನೈಫ್ ಇಟ್ಕೊಂಡು ಫೆವಿಕ್ವಿಕ್ ಡ್ರಾಪ್ಲೆಟ್ನ ಒಂದೊಂದು ಡ್ರಾಪ್ ಆಗಿ ಕೆಳಗಡೆಯಿಂದ ಮೇಲುಗಡೆ ಸೈಡ್ಗೆ ಡೋರ್ ಕಾರ್ನರಲ್ಲಿ ಹಾಕ್ಕೊಂಡು ಹೋಗಬೇಕು. ಅದ್ರ ಜೊತೆ ನೈಫಲ್ಲಿ ಫೆವಿಕ್ವಿಕ್ ಬಿದ್ದರೆ ಜಾಮ್ ಆಗುತ್ತೆ. ನನಗೆ ಸ್ವಲ್ಪ ಹಂಗೆ ಜಾಮ್ ಆಯಿತು. ನೀವು ಒಂದು ಸೈಡ್ ಹಾಕ್ತಾ ಇರ್ಬೇಕಾರೆ ಡೋರ್ ಸ್ಟ್ರಾಂಗ್ ಆಗಿರೋದು ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಸೈಡು ಹಾಕಿ, ಬ್ಯಾಕ್ ಸೈಡ್ ಆದರೆ ಬ್ಯಾಕ್ ಸೈಡ್ ಡೋರಲ್ಲೂ ಹಾಕಿ, ಅಲ್ಲೂ ಎರಡು ಜಾಗದಲ್ಲೂ ಹಾಕಿದ್ದೀನಿ. ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಇಂತಹ DIY ಕಂಟೆಂಟ್ಗಳು ಬರ್ತಾ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮಗೆ ಇದೇ ಥರ ಯಾವುದಾದ್ರು ಒಂದು ಟಾಪಿಕ್ ಮೇಲುಗಡೆ ನಾನು ವೀಡಿಯೋ ಮಾಡಿ ಹಾಕಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಕಮೆಂಟಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹಾಕಿ ಅದ್ರ ಮೇಲೇನೂ ಒಂದು ವೀಡಿಯೋ ಮಾಡೋದಕ್ಕೆ ನಾನು ನನ್ನ ಕೈಯಲ್ಲಾದ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ನೀವು ನಂತರನೇ ನಿಮ್ಮನೆ ಕೆಲಸನ ನೀವೇ ಮಾಡ್ಕೊತಾ ಇರ್ತೀರಾ ಅಂತ ನಾನು ನಂಬ್ತೀನಿ. ನಾನು ಹೇಳಿರೋ ಗೆಸ್ ಕರೆಕ್ಟಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಎರಡು ಸೈಡು ಹಾಕಿ ಮುಗಿಸಾಯಿತು, ಇನ್ನೂ ಟೆಸ್ಟ್ ಮಾಡೋದೊಂದೇ ಬಾಕಿ. ಫೆವಿಕ್ವಿಕ್ ನೀಡಲಲ್ಲಿರೋ ಲಿಕ್ವಿಡ್ನ ಆಚೆ ಹಾಕಿ, ಸೊ ನೀವು ಮತ್ತೆ ಯೂಸ್ ಮಾಡ್ಕೊಬೋದು ಮಿಕ್ಕಿರೋ ಫೆವಿಕ್ವಿಕ್ನ. ಡೋರ್ನ ಟೆಸ್ಟ್ ಮಾಡೋ ಸಮಯ ಬಂದಾಯಿತು, ನೋಡೋಣ ಹೇಗಿದೆ ಅಂತ. ಬನ್ನಿ ನೋಡೋಣ, ಬನ್ನಿ ಹತ್ರ ಬನ್ನಿ ಹತ್ರ, ಇನ್ನು ಮುಂದೆ ಮುಂದೆ ಬನ್ನಿ. ಓಕೆ ಆಯಿತು, ವರ್ಕ್ ಆಗ್ತಿದೆ. ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ನನ್ನ ಹೆಸರು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆ ಕಾಪ್ಸ್ ಕನ್ನಡ.